ನಡವರ ಗಂಗಾಧರ ನಡವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಡವರ ಗಂಗಾಧರ ಮರಣೊಂದು ಚದುರಂಗವಾಗಿ ಜನನ ಮರಣೊಂದು ಚದುರಂಗವಾಗಿ ಜನರೇ ತಾಯಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನಗುವೆ ನೀ ತೂಗಿ ನಡವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಡವರ ಗಂಗಾಧರ ನಡವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಡವರ ಗಂಗಾಧರ ಗುಣಮಾಲಾ ಕರುಣಾಲವಾಲ ಜ್ಞಾನ ಗುಣಮಾಲಾ ಕರುಣಾಲವಾಲ ನೀಲೀಲಾ ದೇವಗನ ತುಂಗ ಮಹಿಮಾತರ ಪಾಲ ಬಲರೇ ಜಗಪಾಲ ನಡವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಡವರ ಗಂಗಾಧರ ನಾರಾಯಣ ನಾರಾಯಣ. ನಾನೀಗಲೇ ದ್ವಾರಕಾ ನಗರಕ್ಕೆ ಹೋಗಿ ಆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಿ ಬರುವೆನು. ನಾರಾಯಣ ನಾರಾಯಣ.
ನಮ್ಮ ಪಿತೃದೇವರಾದ ಪಾಂಡವರಾಜನ ಸ್ವರ್ಗಾರೋಹಣಕ್ಕಾಗಿ, ನಮ್ಮ ಅಣ್ಣನಾದ ಧರ್ಮನಂದನ ಆಜ್ಞಾನುಸಾರವಾಗಿ ರಾಜಸುಯಾಗಕ್ಕಾಗಿ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಆಹ್ವಾನಿಸಿ ಬರುವೆನು. ಅಗಣಿತ ಸತ್ಯಶೀಲನು ಅಗ್ರಜನು ಪರಮಶಾಂತನು ಪಿತೃವಾಕ್ಪಾಲಕನು ಧರ್ಮನಂದನ ಅದ್ಭುತ ಧರ್ಮಲೀಲ ಆತನ ಮಹಿಮೆಯನ್ನು ತಿಳಿಯಲೊಂದೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರುವೆನು. ಆಶ್ರಿತ ಮಂದಾರ ಓ ದೇವ ಅಖಿಲೋವನ ಜಗಲಾಗಮಸಾರ ಆಶ್ರಿತ ಮಂದಾರ ಮಾನಿತ ಮುರಳಿ ಗಾನ ವಿಹಾರಿ ಮಾನಿತ ಮುರಳಿ ಗಾನ ವಿಹಾರಿ ಮಾನಿತ ಮುರಳಿ ಗಾನ ವಿಹಾರಿ ಜಗದೋದಾರ ದೀನ ಪೋಷಿತ ಜಗದೋದಾರ ಆಶ್ರಿತ ಮಂದಾರ ಓ ದೇವ ಅಖಿಲೋಪನ ಜಗಲಾಗಮಸಾರ ಆಶ್ರಿತ ಮಂದಾರ ವಿಧಾನ ಪರಮ ಪಾವನ ಭಕ್ತ ವಿಧಾನ ಪರಮ ಪಾವನ ಭಕ್ತ ವಿಧಾನ ಪರಮ ಪಾವನ ಭಕ್ತ ವಿಧಾನ ನೀನ ಹೋಗ ಚೌಕಾಂತ ಗೋಕುಲವಾಸ ಆಶ್ರಿತ ಮಂದಾರ ಓ ದೇವ ಅಖಿಲೋವನ ಜಗಲಾಗಮಸಾರ ಆಶ್ರಿತ ಮಂದಾರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಪೈಯ ದುರ್ಯೋಧನ ಸ್ವಾಗತ ಪೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಬರೇ ಬರೇ ಸ್ವಾಗತ
ಕೊರು ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ದೀದೀವ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಕರದೊಳ್ಗದೆಯಂ ಪಿಡಿದಿಗ ತೀರ ತೀರ ಭೂಮದಿಸಿದ ಪುಲಿಯಾಗಾರ ಕರದೊಳ್ಗದೆಯಂ ಪಿಡಿದಿಗ ತೀರ ಶರೀರ ಭೂಮದಿಸಿದ ಪುಲಿಯಾಗಾರ ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಯಾರೇ ಈ ಚೆಲುವ ಸತಿ ಯಾರೇ ಈ ಚೆಲುವ ಸತಿ ಯಾರೇ ಈ ಚೆಲುವ ಸತಿ ಯಾರೇ ಈ ಚೆಲುವ ಇಂದ್ರನೋ ಚಂದ್ರನೋ ನವಗುಣದಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣದಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣದಾಂದ್ರನೋ ಮಂದಹಾಸದಲ್ಲಿ ನಲಿವ ಸುಂದರತೆ ಹೂಗಳ ಚಲ್ಲಿ ಸ್ವಾಗತ ಕೋರುವ ಮಂದಾದದಲ್ಲಿ ನಲಿವ ಸುಂದರಗೆ ಹೂಗಳ ಚಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಯಾರೇ ಈ ಚಲುವ ಈ ಚಲುವ ಈ ಚಲುವ ಏನಿ ಪರಬ್ರಹ್ಮನ ಶಿಲ್ಪನಾ ಚಾತುರ್ಯವು ವರ್ಣನಾತೀತವಲ್ಲವೇ. ವಿವಿಧ ಮಣಿಮಯ ಖಚಿತ ಕಾಂಚನ ವಿಲಾಸ ಸ್ತಂಭಗಳು ಅಮೂಲ್ಯ ಪರಿಪೂರಿತಮಾನವಾದ ಚಿತ್ರಲೇಖನಗಳು ಅನನ್ಯ ಕಲ್ಪನಾನಂತ ವೈಭೋಗಪೇತವಾದ ಈ ಮಯಸಭೆಯನ್ನು ವರ್ಣಿಸಲು ಸಹಸ್ತಪುನೇಂದ್ರನಾದ ನಾಗರಾಜನಿಗೂ ಸಹ ಸಾಧ್ಯವಿಲ್ಲವೆಂಬ ಮಾತು ಸತ್ಯ 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 ಸತ್ಯ
ಅದೇನೇ ಇರಲಿ, ಪಾಂಡವರಂತಹ ಚತುರರು, ನವಕಂಡ ಬದಲಾಧೀಶರು, ಆಗರ್ಭ ಶ್ರೀಮಂತರು, ಸೋಮಂತರಿಂದ ಒಡಗೂಡಿದ ದಿವ್ಯ ಸಾರ್ವಭೌಮರು, ನಮಗಿಲ್ಲದ ಈ ವೈಭವೋಪೇತವಾದ ಮಯಸ್ಸಭೆಯನ್ನು ಆ ನೀಚ ಪಾಂಡವರು ಪಡೆದರಲ್ಲ. ಬಳಿರೇ ಪಾಂಡವ ಯತ್ನವು ಎಂತಹ ವೇದ್ಯವು, ಅದಿರಲಿ, ಇವರೀಗ ರಾಜಸೂಯಾಗವನ್ನು ಮಾಡುತ್ತಿರುವುದೇಕೆ? ಓಹೋ, ಕೃತ್ರಿಮ ಪ್ರಲೋಚನಾದ ಶ್ರೀಕೃಷ್ಣರ ಸಹಾಯದಿಂದ ಸಾಮ್ರಾಜ್ಯ ಸಂಸ್ಥಾಪಕರಾಗಬೇಕೆಂದು ಅಭಿಲಾಷೆ ಪಡುತ್ತಿರುವರ ಇರಬಹುದು. ಏನು ಸುಂದರ ಸಂಚಾಂದ್ರವಾದ ಉಚಿತಸ್ಥಾನದಲ್ಲಿರುವ ಸುಂದರಂಗಿಯರು ಯಾರು? ಓಹೋ, ಆ ಟೇಬಲಿ ಹೋಗಿ ಮಾತನಾಡಿಸುವೆನು. ಓಹೋ ಸುಂದರಾಂಗಿ, ನಿನ್ನ ಬಾಲ ಭಂಗಿಗಳು ತೋರಿ ಬಡಿದಪ್ಪಿಸುವ ಕಡಿಗಣ್ಣಿನ ಕುಡಿ ನೋಡದ ವೈಕರ್ಯವೇನು, ಸೊಬಗೇನು, ಸೌಂದರ್ಯವೇನು, ಬಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಬಳಿಯುವ ನಾಡು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋದಿಸುವಂತಹ ಮಂದಹಾಸ, ಸುಂದರಾಂಗಿ ನನ್ನನ್ನು ಆಲಂಗಿಸಿ ಈಡೇರಿಸು. ಇದೇನು ಕನಸೇ? ಅದನ್ನು ನನಗೇನಾದರೂ ಮತಿಭ್ರಮಣೆ. ಒಂದು ಶಿಲಾ ಪ್ರತಿಮೆಯನ್ನು ನೋಡಿ ರಾಜಾದಿರಾಜನಾದ ನಾನು ವಿಚಲಿತನಾಗುವುದೇ? ಮಧುಪಾನಾಸಕ್ತನಾದ ನನಗೆ ಚಿತ್ತ ಭ್ರಮಣೆಯೋ? ಏನು ಈ ಮಂದಿರದಲ್ಲಿ ಎಲ್ಲಿ ಪ್ರವೇಶಿಸಿದರೂ ಬಂದ ಮಾರ್ಗವೇ ಗೋಚರಿಸುತ್ತಿಲ್ಲವಲ್ಲ? ಅದೇ ದ್ವಾರವಿರಬೇಕು. ಆ ದ್ವಾರದಿಂದಲೇ ಒಳಗೆ ಹೋಗಿ ಆ ಪಾಂಡವ ಪದಕ್ಕೆ ಆಲೋಚನೆಯನ್ನು ಮಾಡಿದ. ಇದೇನು ಇಲ್ಲಿ ದ್ವಾರವೇ ಇಲ್ಲದೆ ಇದ್ದ ಹಾಗೆ ಗೋಚರಿಸುತ್ತಿದೆ ಅಲ್ಲ? ಇದನ್ನು ಇಲ್ಲಿ ಯಾರು ನೋಡಲಿಲ್ಲವಲ್ಲ. ಮಧುಪಾನಾಸಕ್ತನಾದ ನನಗೆ ಚಿತ್ತ ಭ್ರಮಣೆಯೋ? ಏನು ಸಭಾ ಮಧ್ಯದಲ್ಲಿ ಎಲ್ಲವೂ ಮಾಯಾಮೋಹಿತವಾಗಿರುವುದು. ಜಲಾಶಯ ಹಬ್ಬ, ಮತ್ತೊಂದು ಜಲಾಶಯ, ಇದು ಸಹ ಅಂತಹದ್ದೇ. ಉನ್ನತ ಮಹೋನ್ನತ ವಿಕಟ ಹತ್ತಾಸವು ಮಂದಬೇರಿರುವುದು ನಿನಗೆ ರಾಜಾದಿರಾಜನಾದ ನನ್ನನ್ನೇ ಮಾಡಿದೆಯಾ? ಇದಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡಲಿಲ್ಲವಾದರೆ ನಾನು
ಸುಜೋಧನ ಸಾರ್ವಭೌಮನಿ ನೋಡಿದೆ ಯಾರು ನಿಮ್ಮ ಪಾವನವರು ಚಕ್ರವರ್ತಿಗಳು ಜಲಾಶಯದಲ್ಲಿ ಜಳಕವಾಗುತ್ತಿರುವರು. ನಾಥ ಸ್ವಾಮಿಯವರು ಎಂತಹ ಚಕ್ರವರ್ತಿ ಆದ್ರೂ ಕೂಡ ಧೃತರಾಷ್ಟ್ರನ ಕುಮಾರರಲ್ಲವೇ? ಹಬ್ಬ ಎಂತಹ ಮಾತನಾಡಿದೆ ಭೀಮಸೇನ. ಅವಸರ ಕಾಲ ಇರುವುದರಿಂದ ನಾನು ಹತ್ತಿರವರ್ತಿಗೆ ತೆರಳುತ್ತಿರುವೆನು. ಈ ವಿಚಾರವನ್ನು ನಿಮ್ಮ ಅಣ್ಣನವರಿಗೆ ತಿಳಿಸು. ಎಂತಹ ಮಾತನಾಡಿದೆ ಈಗಲೇ ಮಾಡಿದೆಯ ನೀನಿನ್ನು ನೋಡುವುದು ಇನ್ನೂ ಇವೆ ಯಾರಲ್ಲಿ ಈ ಕೌರವೇಶ್ವರನಿಗೆ ಪನ್ನೀರ ಸ್ನಾನವನ್ನು ಮಾಡಿಸಿ ಯಾರ ಮಂದಿರಕ್ಕೆ ಕರೆದುಕೊಂಡು ಹೋಗಿ. ಪಾಂಚಾಲಿ ಅವನ ಕ್ರೋಧಾವೇಶವನ್ನು ನೋಡಿದರೆ ಬಹಳ ಹಸುವಿನಿಂದ ಬಂದಂತಿದೆ. ಸ್ವಾಮಿ ಹೌದು ಸ್ವಾಮಿ ನನಗೂ ಏಕೋ ಅದನ್ನು ಕಂಡರೆ ತುಂಬಾ ಭಯವಾಗುತ್ತಿದೆ ಸ್ವಾಮಿ. ಮುಂದೆ ಏನು ಸಂಭವಿಸಿದೆಂದು ನನ್ನಲ್ಲಿ ನಡುಕ ಉಂಟಾಗುತ್ತಿದೆ. ಎಷ್ಟು ಅವನ ಕೋಪ ಎಷ್ಟು ಕಣ್ತೆರೆದು ನೋಡಲಿಲ್ಲ ತುಟಿ ಬಿಚ್ಚಿ ಮಾತನಾಡಲಿಲ್ಲ ಕಡೆಗೆ ತಗ್ಗಿದ ತಲೆ ನೆತ್ತದವಾಗಿರುವನು. ಯಾರು ಭೀಮಸೇನ ಯಾರು? ಇನ್ಯಾರು ಅರ್ಜುನ? ಲಾಶ್ಯಗುರ ನಿರ್ಮಾತ ವಿಷಯಮ್ಮ ಪ್ರದಾತ ನಮ್ಮ ಅಣ್ಣನಿಗೆ ಪ್ರಿಯ ಭ್ರಾಂತ ನನಗೆ ಪರಮ ಶತ್ರುವಾದ ಆ ದುಷ್ಟ ದುರ್ಯೋಧನನು. ದುರ್ಯೋಧನನೇ ಭೀಮಸೇನ? ಎಲ್ಲಿ ಏನು ಜರುಗಿತು ಅದನ್ನು ತಿಳಿಸಿ ನನ್ನ ಮನದ ಸಂದೇಹವನ್ನು ನಿವಾರಿಸು. ಆ ಅಸೂಯ ಪರನಿಗೆ ತಕ್ಕ ಪರಾಭವ ಜರುಗಿತು. ಏನು ಪರಾಭವವೇ ನಮ್ಮ ದುರ್ಯೋಧನನಿಗೆ? ಅದಕ್ಕೆ ಕಾರಣ? ಕಾರಣಗಳೆಲ್ಲವೂ ಗೋಚರಿಸುತ್ತಿರದಲ್ಲವೇ? ಯಾಗ ಮಂದಿರದಲ್ಲಿ ನಮಗೆ ಜರುಗಿದ ಸನ್ಮಾನಗಳು ಚಿತ್ರ ವಿಚಿತ್ರ ಕಲ್ಪನೆ ಭರಿತವಾಗಿ ಮೈಸಭಾ ಮಂದಿರದಲ್ಲಿ ನಮಗೆ ಜರುಗಿದ ಅವಮಾನಗಳು ಕಾರಣವಾಗಿರಬಹುದು. ಆ ಅಸೂಯಾಪರನು ಅದನ್ನೇ ಕಾರಣ ಅಪರಾಧವೆಂದು ಭಾವಿಸಿರಬಹುದು. ಏನು ಅಪರಾಧವೇ? ಯಾರದು ಅಪರಾಧ? ಆತ್ಮ ಬಂಧುವನ್ನು ತಡೆದು ಈ ಮಹಸಭೆಗೆ ಅಪ್ಪನಿಸಿದ್ದು ನಮ್ಮ ಅಪರಾಧವೇ. ರಮಣೀಯ ರತ್ನ ಪ್ರಭಾ ಬಾಸುರ ಶಿಲ್ಪ ಕಲ್ಪನೆ ಚಾತುರಕ್ಕೆ ಮುಗ್ಧನಾಗಿದ್ದು ನಮ್ಮ ಅಪರಾಧವೇ. ದ್ವಾರವೂ ಇಲ್ಲದ ಕಡೆ ಇದ್ದಾಗ ತಳೆದು ತಲೆ ಮರೆದುಕೊಂಡಿದ್ದು ನಮ್ಮ ಅಪರಾಧವೇ. ಅದನ್ನು ನೋಡಿ ಅಂತಃಪುರ ಕಾಂತಾರು ಅಪಶ್ಯ ಮಾಡಿದ್ದು ಆತನ ಗಾಚಾರು ನಮ್ಮ ಅಪರಾಧವಲ್ಲ. ಆ ದುಷ್ಟನಿಗೆ ಆ ಶಾಂತಿ ಜರುಗಲೇಬೇಕು. ಭೀಮಸೇನ ಕೌರವರು ನಾವು ಅಣ್ಣ ತಮ್ಮಂದಿರ ಮಕ್ಕಳಲ್ಲದೆ ನಮ್ಮ ಅಪಮಾನವೋ ಅವರದಲ್ಲದೆ ಮಾತು ಮಾತಿಗೂ ಅವರನ್ನು ದೂಷಿಸುವುದು ಉಚಿತವಲ್ಲ. ಜರುಗಲೇಬೇಕು. ದುರ್ಮದ
ಶಾಂತಿಯಾಗುವನೇ ರುಕೋದರ ಚಕ್ರವರ್ತಿ. ಭೀಮಸೇನ, ಈ ಕೋಪಾವೇಶದಲ್ಲಿ ನಿನಗೆ ಏನು ಹೇಳಿದರೂ ಅರ್ಥವಾಗುವುದಿಲ್ಲ. ರಾಜರೆಲ್ಲರೂ ಯಾಗ ಮಂದಿರಕ್ಕೆ ಹೊರಟಿರುವರು. ಸಹೋದರೆ, ನಾವು ಹೋಗೋಣ, ನಡಿ. ಆಗಬಹುದು, ನಡೆಯಲೆ. ಈ ದಿನ ನನಗೆ ಒಳ್ಳೆಯ ಸುದಿನ. ನನಗೆ ವರಿಯಾದ ಕೃಷ್ಣನು ರಾಜಸಿಯೋಗಕ್ಕಾಗಿ ಬಂದಿರುವನು. ನಾನು ಅಲ್ಲಿಗೆ ಹೋಗಿ ಅವನನ್ನು ಅಲ್ಲೇ ಮುಗಿಸಿಬಿಡುವೆನು. ಮುದದಿ ತೆರಳುವೆ ಕೇಂದ್ರ ಪ್ರಾಸ್ತಕ್ಕೆ, ಮುದದಿ ತೆರಳುವೆ ಕೇಂದ್ರ ಪ್ರಾಸ್ತಕ್ಕೆ, ರಾಜಸೂಯಕ್ಕೆ ಮುದದಿ ತೆರಳುವೆ ಕೇಂದ್ರ ಪ್ರಾಸ್ತಕ್ಕೆ. ಸೆರವ ತಗದು ಅತ್ತೆ ಕೈಯಲ್ಲು ನಾನೀಗಲೇ, ಬಲ್ಲ ಕೃಷ್ಣನ ಸೆರವ ತಗದು ಅತ್ತೆ ಕೈಯಲ್ಲು ನಾನೀಗಲ್ ಮೊದಲು ತೆರಳುವೆ ಕೇಂದ್ರ ಪ್ರಾಸ್ತಕ್ಕೆ, ರಾಜಸೂಯಕ್ಕೆ ಮೊದಲು ತೆರಳುವೆ ಕೇಂದ್ರ ಪ್ರಾಸ್ತಕ್ಕೆ. ನನ್ನ ಮಿತ್ರ ಜರಾಸಂದ್ರ ಮೋಸದಿಂದ ಮಟ್ಟ ಕಾಕಿದ. ಹಲವೋ ಕೃಷ್ಣ. ನನ್ನ ಮಿತ್ರ ಜರಾಸಂದ್ರ ಮೋಸದಿಂದ ಮಟ್ಟ ಕಾಕಿ, ಬಲ್ಲ ಕೃಷ್ಣನ ಸಿರವ ತಗದು ಮೊದಲು ತೆರಳುವೆ ಕೇಂದ್ರ ಪ್ರಾಸಕ್ಕೆ, ರಾಜಸೂಯಕ್ಕೆ ಮೊದಲು ತೆರಳುವೆ ಕೇಂದ್ರ ಪ್ರಾಸಕ್ಕೆ. ಗೊರಕೆಯಲ್ಲಿ ಗೊಲ್ಲಬ ಸರಸವಾಡಿ ನಲಿವ ಕೃಷ್ಣ, ಅಳಸಿ ವೈರಿಯ ನಾಶ